ಸೊ ಫಸ್ಟ್ ಇವಾಗ ನಾವು ಚಾಕ್ಲೇಟ್ ರ್ಯಾಪ್ ಮಾಡ್ತೀವಿ. ಚಾಕ್ಲೇಟ್ ರ್ಯಾಪ್ ಮಾಡೋಕ್ಕೆ ಒಂದು ಕಲರ್ ಪೇಪರ್ ತೊಗೊಂಡು ಅದು ಕಲರ್ ಪೇಪರಲ್ಲಿ ಚಾಕ್ಲೇಟ್ನ ಇಟ್ಟು ಮೆಷರ್ ಮಾಡ್ಕೊತೀವಿ. ನೀವು ಯಾವುದೇ ಕಲರ್ ಪೇಪರ್ ಯೂಸ್ ಮಾಡ್ಬೋದು. ನಾವಿಲ್ಲಿ ಎಲ್ಲೋ ಕಲರ್ ತೊಗೊಂಡಿದ್ದೀವಿ. ಸೊ ಅದಾದಮೇಲೆ ಮೆಷರ್ ಮಾಡ್ತೀವಿ. ಮೆಷರ್ ಅಂದರೆ ಎಕ್ಸಾಕ್ಟಾಗಿ ಚಾಕ್ಲೇಟ್ ಪೇಪರ್ ಚಾಕ್ಲೇಟ್ ಸೈಜ್ಗೆ ಅದಿರಬಾರ್ದು, ಎಕ್ಸ್ಟ್ರಾ ಇರಬೇಕು. ಅದು ಯಾಕೆ ಅಂತ ನೀವು ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಸೊ ಅದನ್ನು ನಾವು ಕಟ್ ಮಾಡ್ಕೊತೀವಿ. ಕಟ್ ಮಾಡಿದ ತಕ್ಷಣ ಒಂದು ಕಡೆ ಅದನ್ನು ಸ್ವಲ್ಪ ಫೋಲ್ಡ್ ಮಾಡ್ಕೊತೀವಿ. ನೀವು ಇಷ್ಟ ಬಂದಿದ್ದ ಸೈಜ್ ಫೋಲ್ಡ್ ಮಾಡ್ಕೋಬೋದು. ಇಟ್ಸ್ ಅಕಾರ್ಡಿಂಗ್ ಟು ನೀವು ಚಾಕ್ಲೇಟ್ ಹೆಂಗೆ ಮೆಷರ್ ಚಾಕ್ಲೇಟ್ ಇಟ್ಟು ಹೆಂಗೆ ಮೆಷರ್ ಮಾಡಿದ್ರು ಅದ್ರ ತಕ್ಕಂಗಿರುತ್ತೆ. ಸೊ ನಾವು ಸ್ವಲ್ಪ ಫೋಲ್ಡ್ ಮಾಡ್ಕೊಂಡಿದ್ದೀವಿ. ಸ್ವಲ್ಪ ಫೋಲ್ಡ್ ಮಾಡಿಕೊಂಡು ಆ ಫೋಲ್ಡ್ ಮಾಡಿರೋ ಕಡೆ ಆಚೆ ಗಮ್ ಹಾಕಿ ಅಂಟಿಸ್ತೀವಿ. ಅದು ಹೆಂಗೆ ಅಂಟಿಸ್ತೀವಿ ಅಂದರೆ ಆ ಅದರ್ ಸೈಡ್ ಇದೆಯಲ್ಲ, ಆ ಅದರ್ ಸೈಡ್ನ ಮುಂದೆ ತಂದು ಅಂಟಿಸ್ತೀವಿ. ಸೊ ಈ ಥರ ಅಂಟಿದ್ಮೇಲೆ ಅದನ್ನು ಪ್ರೆಷರ್ ಕೊಟ್ಟು ಈ ಥರ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡಿದ ತಕ್ಷಣ ಅದನ್ನು ಮತ್ತೆ ಫೋಲ್ಡ್ ಮಾಡಬೇಕು. ಮತ್ತೆ ಎರಡು ಕಡೆಯೂ ಸ್ವಲ್ಪ ಸ್ವಲ್ಪ ಫೋಲ್ಡ್ ಮಾಡ್ಕೊತೀವಿ. ಈ ಥರ ಫೋಲ್ಡ್ ಆದಮೇಲೆ ಅದನ್ನು ಓಪನ್ ಮಾಡಿ ಆ ಮಧ್ಯ ಲೈನ್ ಸಿಗುತ್ತಲ್ಲ, ನೀವು ಫೋಲ್ಡ್ ಮಾಡಿದಾಗ ಆ ಪ್ರೆಷರ್ ಕೊಟ್ಟಾಗ ಒಂದು ಲೈನ್ ಬರುತ್ತೆ, ಮತ್ತು ನೀವು ಫೋಲ್ಡ್ ಮಾಡಿದಾಗ ಇನ್ನೊಂದು ಲೈನ್ ಬರುತ್ತೆ. ಸೊ ಅದನ್ನು ಒಳಗಡೆ ಕೊಟ್ಟು ಅದನ್ನು ಒಳಗಡೆ ಪುಷ್ ಮಾಡಿಬಿಟ್ಟು ನೋಡಿ ಈ ಥರ ಕಾಣಿಸ್ತಿದೆ. ಸೊ ಅದರ ಪುಷ್ ಮಾಡ್ಬಿಟ್ಟು ಈ ಥರ ಪ್ರೆಷರ್ ಕೊಟ್ಟು ಪ್ರೆಸ್ ಮಾಡಿದ್ರೆ ಈ ಥರ ಆಗುತ್ತೆ ನಿಮಗೆ. ಸೊ ಅದಾದಮೇಲೆ ಒಂದು ಕಡೆ ಕ್ಲೋಸ್ ಆಗಿರೋಕ್ಕೆ, ಸೊ ಚಾಕ್ಲೇಟ್ ಹಾಕ್ತೀವಲ್ಲ ಅದು ನಿಂತ್ಕೋಬೇಕು ಅಂತ ಒಂದು ಕಡೆ ನಾವು ಫಸ್ಟು ಗಮ್ ಹಾಕೊತೀವಿ. ಗಮ್ ಹಾಕೊಂಡು ಪೇಸ್ಟ್ ಮಾಡಿದ್ಮೇಲೆ ನಾವು ಆ ಪೇಪರ್ ಮೇಲೆ ಒಂದು ಸ್ಮೈಲಿ ಡ್ರಾ ಮಾಡ್ತೀವಿ. ನೀವು ಇದೇ ಸ್ಮೈಲಿ ಡ್ರಾ ಮಾಡಬೇಕು ಅಂತ ಅವಶ್ಯಕತೆ ಇಲ್ಲ, ಯಾವುದಾದ್ರೂ ಸ್ಮೈಲಿ ಡ್ರಾ ಮಾಡ್ಬೋದು. ಮತ್ತು ನಾವಿಲ್ಲಿ ಕಲರ್ ಪೆನ್ಸಿಲ್ ಯೂಸ್ ಮಾಡ್ತಿದ್ದೀವಿ, ಇವು ಸ್ಕೆಚ್ ಪೆನ್ಸ್ ಕೂಡ ಯೂಸ್ ಮಾಡ್ಬೋದು. ಸೊ ನಾವು ಯಾಕೆ ಸ್ಕೆಚ್ ಪೆನ್ಸ್ ಯೂಸ್ ಮಾಡ್ತಿಲ್ಲ ಅಂದರೆ ಅದು ಟ್ರೇಸ್ ಬರುತ್ತೆ. ನಿಮಗೆ ಟ್ರೇಸ್ ಬರೋದು ಫೈನ್ ಅಂತ ಅನಿಸಿದ್ರೆ, ಇಲ್ಲ ಪೇಪರ್ ತಿಕ್ಕಿದೆ ಅನಿಸಿದ್ರೆ ನೀವು ಸ್ಕೆಚ್ ಪೆನ್ಸೇ ಯೂಸ್ ಮಾಡ್ಬೋದು. ಆ್ಯಂಡ್ ಯಾ, ನಿಮ್ಮೆಲ್ಲರಿಗೂ ಸಾರಿ, ವಿಡಿಯೋ ಇವತ್ತು ಲೇಟಾಗಿ ಬರುತ್ತೆ. ಮಂಡೇ ಯೂಶ್ವಲಿ 4 to 5 o'clock ಒಳಗಡೆ ವಿಡಿಯೋಸ್ ಬರಬೇಕಾಗಿತ್ತು ಆ್ಯಸ್ ಪ್ರಾಮಿಸ್ಡ್. ಬಟ್ ಇವತ್ತು ಯಾಕೆ ಲೇಟಾಗಿ ಬರ್ತಿದೆ ಅಂದರೆ, ಇವತ್ತು ರಕ್ಷಾಬಂಧನ ಅಲ್ಲ, ರಕ್ಷಾಬಂಧನ್ ಸ್ಪೆಷಲಾಗಿ ರಕ್ಷಾಬಂಧನ್ ಸ್ಪೆಷಲ್ ವಿಡಿಯೋನ ಹಾಕೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಅದಕ್ಕೆ ರಾಖಿ ಕಟ್ಟಿ ಶೂಟ್ ಮಾಡಿ ಸ್ವಲ್ಪ ಲೇಟಾಗೋಯ್ತು. ವಿ ಆರ್ ಸಾರಿ ಅಬೌಟ್ ದ್ಯಾಟ್. ಸೊ ಇವಾಗ ಫಿನಿಷ್ ಆಯಿತು, ಲೈಕ್ ಸ್ಮೈಲಿ ಫಿನಿಷ್ ಆಯಿತು. ಅದಾದಮೇಲೆ ಈ ಚಾಕ್ಲೇಟ್ ಇರುತ್ತಲ್ಲ, ಅದನ್ನು ನೀವು ಒಳಗಡೆ ಹಾಕಬೇಕು. ಅದರ ಸ್ವಲ್ಪ ಓಪನ್ ಮಾಡಿ ಒಳಗಡೆ ಹಾಕಿದ್ಮೇಲೆ ಪೇಸ್ಟ್ ಮಾಡ್ಕೊಳ್ಳಿ. ಒಂದು ಓಪನ್ ಸೈಡ್ ಇರುತ್ತಲ್ಲ, ಅದನ್ನು ಪೇಸ್ಟ್ ಮಾಡ್ಕೋಬೇಕು. ಸ್ವಲ್ಪ ಜಾಸ್ತಿನೇ ಪೇಸ್ಟ್ ಮಾಡಿ, ಯಾಕೆ ಅಂದರೆ ಅದನ್ನು ನಾವು ಕಟ್ ಮಾಡ್ತೀವಿ. ಜಿಗ್ಜಾಕ್ ವೇಲ್ ಕಟ್ ಮಾಡಬೇಕು ಈ ಥರ. ಸೊ ನಮ್ಮ ಚಾಕ್ಲೇಟ್ ರ್ಯಾಪ್ ರೆಡಿ. ನೆಕ್ಸ್ಟ್ ಇವಾಗ ಮನೆಯಲ್ಲೇ ರಾಕಿ ಮಾಡೋಕ್ಕೆ ಉಲ್ಲನ್ ದಾರ ತಗೊಂಡು ಕೈಯಲ್ಲಿ ಈ ಥರ ರೋಟೇಟ್ ಮಾಡ್ಕೊಳ್ಳಿ. ಇದನ್ನು ಮಾಡ್ತಿರೋದು ಒಂದು ಚಿಕ್ಕ ಹುಡುಗಿನೇ. ಸೊ ಯಾವುದೋ ಚಿಕ್ಕ ಮಕ್ಕಳು ಇದನ್ನು ಮಾಡ್ಬೋದು. ಸೊ ಬಟ್ ಸಿಸರ್ಸ್ ಯೂಸ್ ಮಾಡುವಾಗ ಸ್ವಲ್ಪ ಕೇರ್ಫುಲ್ ಆಗಿರಿ. ಅದಾದಮೇಲೆ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನು ರೋಲ್ ಮಾಡಿರೋದನ್ನ ಟೈ ಮಾಡ್ಕೋಬೇಕು. ಈ ಥರ ಟೈ ಮಾಡಿಕೊಂಡು ಆ ಗ್ಯಾಪ್ ಇರುತ್ತಲ್ಲ, ಆ ಗ್ಯಾಪಲ್ಲಿ ಸಿಸರ್ ಹಾಕಿ ಕಟ್ ಮಾಡ್ಕೋಬೇಕು, ಬಿಕಾಸ್ ಅದು ಫ್ಲವರ್ ಥರ ಬರಬೇಕು. ಸೊ ಅದಾದಮೇಲೆ ಅದನ್ನು ಕೆಳಗಡೆ ಇಟ್ಟು ಪ್ರೆಷರ್ ಕೊಟ್ಟು ಎಕ್ಸಸ್ ಇರೋದನ್ನ ಸ್ವಲ್ಪ ಕಟ್ ಮಾಡ್ಕೊಳ್ಳಿ. ಅದಾದಮೇಲೆ ಕೋಮ್ ಇರುತ್ತಲ್ಲ, ಕೋಮ್ ಇಟ್ಕೊಂಡು ಕೋಮ್ ಮಾಡಿ ಈ ಥರ ನೀಟಾಗಿ ಕೋಮ್ ಮಾಡಿಬಿಟ್ಟು, ಬಿಕಾಸ್ ಅದು ಒಂದೇ ಲೆವೆಲ್ ಗೊತ್ತಾಗುತ್ತೆ ಮೇಲೆ ಕೆಳಗಡೆ ಹಿಂದೆ ಇರೋದು. ಸೊ ಆ ಥರ ಎಷ್ಟು ಅನಿಸುತ್ತೋ ನಿಮಗೆ ಕೋಮ್ ಮಾಡಿ ನೀಟಾಗಿ ಸರ್ಕಲ್ ಆಗಿ ಕಟ್ ಮಾಡ್ಕೊಳ್ಳಿ. ಸಿಸರ್ಸ್ ಯೂಸ್ ಮಾಡ್ತಿರುವಾಗ ಸ್ವಲ್ಪ ಕೇರ್ಫುಲ್ ಆಗಿರಿ ಪ್ಲೀಸ್. ಯಾರೇ ದೊಡ್ಡವರು ಇರಿ, ಚಿಕ್ಕ ಮಕ್ಕಳು ಇದನ್ನು ಮಾಡ್ತಾರೆ ಅಂದರೆ ಪಕ್ಕದಲ್ಲಿ. ಸೊ ಇವಾಗ ನೀಟಾಗಿ ಫಸ್ಟ್ ಅದನ್ನು ಮಾಡಿ ಫಿನಿಷ್ ಮಾಡಿಬಿಟ್ವಿ. ಸೊ ನೆಕ್ಸ್ಟ್ ಇವಾಗ ಒಂದು ಪೇಪರ್ ತೊಗೊಂಡು, ಅಂದರೆ ಸ್ವಲ್ಪ ಪೇಪರ್ ತೊಗೋಬೇಕು. ಆ ಪೇಪರ್ ಇಟ್ಟು ಫ್ಲವರ್ ಶೇಪಿಗೆ ಅದನ್ನು ರೌಂಡಾಗ ಪೇಪರ್ನ ಕಟ್ ಮಾಡ್ಕೊಳ್ಳಿ. ಅದಾದಮೇಲೆ ರೌಂಡಾಗಿ ಕಟ್ ಮಾಡಿದ್ದೀರಲ್ಲ, ಆ ಪೇಪರಲ್ಲಿ ಗಮ್ ಹಾಕಬೇಕು. ಗಮ್ ಹಾಕಿದ್ಮೇಲೆ
ಕಟ್ಟದ್ ನಮಗೆ ದಾರ ಬೇಕಲ್ಲ, ಸೊ ಅದನ್ನು ಸ್ವಲ್ಪ ಕಟ್ ಮಾಡಿಕೊಂಡು ಅದನ್ನು ಫಸ್ಟ್ ಪೇಸ್ಟ್ ಮಾಡ್ಕೋಬೇಕು ಗಮ್ ಹಾಕಿರೋ ಜಾಗದಲ್ಲಿ. ಸೊ ಅದಾದಮೇಲೆ ಯಾವ ಗಮ್ಮು ಹಾಕೋ ಅವಶ್ಯಕತೆ ಇಲ್ಲ, ಹಾಗೇನೆ ಆ ಫ್ಲವರ್ನು ಪೇಸ್ಟ್ ಮಾಡಿಬಿಡಿ. ನೀಟಾಗಿ ಪೇಸ್ಟ್ ಮಾಡಿ ಪ್ರೆಷರ್ ಕೊಡಿ, ಸೊ ದಟ್ ಇಟ್ ವಿಲ್ ಸ್ಟಿಕ್ ವೆಲ್. ಸೊ ಇಟ್ ಆಲ್ಮೋಸ್ಟ್ ರೆಡಿ. ಸೊ ಇದು ಸ್ವಲ್ಪ ಫಿನಿಶಿಂಗ್ ಸಿಗಬೇಕು ಅಂತ ಇನ್ನೊಂದ್ಸತಿ ಸ್ವಲ್ಪ ಕೂಮಲ್ಲಿ ಕೂ ಮಾಡ್ತಾಳೆ, ಕೂ ಮಾಡಿ ಅವಳಿಗೆ ಎಕ್ಸಸೈಸನ್ನ ಕಟ್ ಮಾಡೋಳೆ. ಸೊ ಅದಾದಮೇಲೆ ಸ್ಟಿಕ್ಕರ್ಸ್ ಇರುತ್ತಲ್ಲ ಅದನ್ನು ಪೇಸ್ಟ್ ಮಾಡ್ಕೊತಿದ್ದೀವಿ. ನಿಮ್ಮೆಲ್ಲರಿಗೂ ಹ್ಯಾಪಿ ರಕ್ಷಾಬಂಧನ್. ನೀವು ಈ ವಿಡಿಯೋನ ನಿಮ್ಮ ಬ್ರದರ್ ಅಥವಾ ನಿಮ್ಮ ಸಿಸ್ಟರ್ ಜೊತೆಗೆ ಶೇರ್ ಮಾಡಿಕೊಂಡು ಎಂಜಾಯ್ ಮಾಡಿ. We'll be right back.